ಬೈಡನ್ ಅವರು ಈಗಾಗಲೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದರ ಜೊತೆಗೆ ಕಮಲಾ ಹ್ಯಾರಿಸ್ ಕೂಡ ಉಪಾಧ್ಯಕ್ಷೆಯಾಗಿರೋದು ಭಾರತೀಯ ಮೂಲದವರು ಅನ್ನೋದು ಮತ್ತೊಂದು ಹೆಮ್ಮೆಯ ವಿಚಾರ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಈಗ ಕ್ಯಾಲಿಫೋರ್ನಿಯಾದಿಂದ ಅನಿವಾಸಿ ಭಾರತೀಯರಾಗಿರುವಂತಹ ಪಣಿರಾಜ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅವರೇ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಎಸ್ ಒಂದ್ ರೀತಿಯಲ್ಲಿ ಬಹಳ ಕುತೂಹಲ ಇತ್ತು ಬಹಳ ನಿರೀಕ್ಷೆ ಇತ್ತು ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರೇ ಎರಡನೇ ಬಾರಿಗೆ ಏನಾದರೂ ಆಯ್ಕೆ ಆಗ್ತಾರೋ ಆದ್ರೂ ಒಂದಷ್ಟು ಸವಾಲುಗಳು ಇದ್ರೂ ಕೂಡ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು ಬಟ್ ಎಲ್ಲವನ್ನ ಮೆಟ್ಟಿ ನಿಂತು ಜೋ ಬೈಡನ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ಭಾರತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಭಾರತಕ್ಕೆ ಈಗ ಯಾವ ರೀತಿಯಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಬಹುದು ಜೋ ಬೈಡನ್ ಅವರು ಅಧ್ಯಕ್ಷ ಆಗೋದ್ರಿಂದ ಅಂತ ಜೋ ಬೈಡನ್ ಅವರು ಬರತಾರೆ ಅಂತ ತುಂಬಾನೇ ನಂಬಿಕೆ ಇತ್ತು ಎಲ್ಲರೂ ಹೋಗಿ ಇದು ನಮ್ಮ ಆ ಎಲ್ಲ ಪ್ರತಿನಿಧಿಗಳು ಎಲ್ಲಾರು ನಾವೆಲ್ಲ ಮಾತಾಡಿಕೊಂಡು ನಾವ್ ಯಾರಿಗೆ ವೋಟ್ ಮಾಡೋದಕ್ಕೆ ಇಲ್ಲಿ ಎಲ್ಲರಿಗೂ ನಮಗೆ ಕನ್ನಡದಲ್ಲಿ ಮಾತಾಡೋ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆ ನಮಗೆ ಯಾರ್ಯಾರಿಗೆ ನಮ್ಗೆ ವೋಟ್ ಮಾಡೋದಕ್ಕೆ ಅಧಿಕಾರಗಳಿತ್ತು ನಾವೆಲ್ಲಾ ಸಪೋರ್ಟ್ ಮಾಡಿದೀವಿ ಜೋ ಬೈಡನ್ ಮತ್ತೆ ಕಮಲಾ ಹ್ಯಾರಿಸ್ ಅವರು ನಮ್ಮ ದೇಶಕ್ಕೆ ನಮಗೆ ಇಲ್ಲಿ ದೇಶಕ್ಕೆ ಪ್ಲಸ್ ನಮ್ಮ ಭಾರತ ದೇಶಕ್ಕೆ ಡೆಫಿನೆಟ್ ಆಗಿ ತುಂಬಾ ಅನುಕೂಲ ಆಗತ್ತೆ ಅವರೆಲ್ಲಾ ನಮ್ಮ ದೇ ಐ ನೋ ತುಂಬಾ ನಮ್ಮ ದೇಶಕ್ಕೆ ಏನೋ ಕಷ್ಟ ಆಗತ್ತೆ ಇವರೆಲ್ಲಾ ಬಂದ್ರೆ ಅಂತ ಹೇಳ್ತಾ ಇದ್ರು ಅದೆಲ್ಲಾ ತಪ್ಪು ಐ ತಿಂಕ್ ಅವರೆಲ್ಲಾ ನಮ್ಮದೆ ಎಲ್ಲಾ ದೇ ಆರ್ ವೆರಿ ಗುಡ್ ಅಂದ್ರೆ ನಮ್ಮ ದೇಶಕ್ಕೆ ಏನು ಒಳ್ಳೇದ್ ಮಾಡ್ಬೇಕು ಎಲ್ಲ ಮಾಡ್ತಾರೆ ವೃದ್ಧಿ ಬಗ್ಗೆ ಮಾತನಾಡೋದು ರಿಲೇಶನ್ಶಿಪ್ ಬಗ್ಗೆ ನಾವು ಮಾತನಾಡೋದಾದ್ರೆ ಒಂದ್ ರೀತಿಯಲ್ಲಿ ಈಗ ಸಾಕಷ್ಟು ಚೀನಾಗೆ ಸಪೋರ್ಟ್ ಮಾಡ್ತಾರೆ ಏನು ಅನ್ನೋ ಅನುಮಾನಗಳಿರುವಂತದ್ದು ಅಂದ್ರೆ ಮಾಡ್ತಾರೆ ಅನ್ನುವಂಥದ್ದಲ್ಲ ಆ ತರದ ಒಂದಷ್ಟು ಅಭಿಪ್ರಾಯಗಳು ಇದೆ ಯಾವುದು ಭಾರತಕ್ಕೆ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾರೆ ಅಂತ ಜನಗಳು ಊಹಾಪೇಹ ಮಾಡಿದ್ದಾರೆ ಬಟ್ ಅವರ ಪ್ರಕಾರ ಹೇಳಿ ಇನ್ನೊಂದು ಭಾರತಕ್ಕೆ ಸಹಾಯ ಮಾಡುವುದಿಲ್ಲ ಅಂತನೂ ಹೇಳಿದ್ರು ಬಟ್ ಆಮೇಲೆ ಕಮಲಾ ಹ್ಯಾರೀಸು ಮತ್ತೆ ಜೋ ಬೈಡನ್ ಅವರು ಸ್ವತಃ ಅವರು ಅದನ್ನ ತಪ್ಪು ನಾವು ಆತರ ಯಾವತ್ತೂ ಹೇಳಿಲ್ಲ ನಾವು ನಮ್ಮ ಭಾರತ ದೇಶಕ್ಕೆ ಯಾವಾಗಲೂ ಸಹಾಯ ಮಾಡುತ್ತೇವೆ ಭಾರತ ಸಹಾಯ ಇಲ್ಲದೆ ನಮ್ಮ ಈ ದೇಶ ಮುಂದೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಭಾರತ ಮತ್ತೆ ಅಮೆರಿಕ ಸಂಬಂಧ ಇನ್ನೂ ಚೆನ್ನಾಗಿ ಹೊಂದಾಣಿಕೆ ಹೊಂದು ಮುಂದೆ ಇನ್ನು ಚೆನ್ನಾಗಿ ನಾವು ಪ್ರಗತಿ ಹೋಗುತ್ತೀವಿ ಅಂತ ಅನಿಸ್ತತೆ ಭಾರತನು ಪ್ರಗತಿ ಹೊಂದತ್ತೆ ನನ್ನ ಆಶೆಯಿಂದ ಅಮೆರಿಕಾನು ಪ್ರಗತಿ ಹೊಂದತ್ತೆ ಅನ್ನೋದು ನನ್ನ ನಂಬಿಕೆ ಕಮಲಾ ಹ್ಯಾರಿಸ್ ಕೂಡ ಉಪಾಧ್ಯಕ್ಷೆ ಆಗಿದ್ರು ಇನ್ನೊಂದು ಕಡೆ ಭಾರತಕ್ಕೆ ಇದು ಹೆಮ್ಮೆ ಇದೆ ಅಂತ ಹೇಳಿ ಯಾಕಂದ್ರೆ ಭಾರತ ಮೂಲದವರು ಅನ್ನುವಂಥದ್ದು ಚೆನ್ನೈ ಅವರ ಅಂದ್ರೆ ಹುಟ್ಟೂರು ನಾವು ಗಮನಿಸೋದಿದ್ರೆ ಅವರ ಕುಟುಂಬಸ್ಥರೆಲ್ಲರೂ ಚೆನ್ನೈ ಅವರು ಅನ್ನುವಂಥದ್ದು ಹೌದು ಸಿ ಕಮಲಾ ಹ್ಯಾರಿಸ್ ಅವ್ರು ಬಂದಿರೋದು ನಮ್ಮ ಆ ಭಾರತದವ್ರಿಗೂನು ಸಂತೋಷದ ವಿಷಯವೇ ಆ ಈ ನಮ್ಮ ಅವರು ತಮಿಳಿನಲ್ಲಿ ಮಾತಾಡ್ತಾರೆ ನನಗೆ ಗೊತ್ತಿರೋ ಹಂಗೆ ನೋಡಿದೀನಿ ಅವರ ಮಾತೃಭಾಷೆ ತಮಿಳು ಅವರ ಕನ್ನಡ ಇದು ನಮ್ಮ ಕರ್ನಾಟಕ ಐ ಮೀನ್ ಭಾರತ ದೇಶದ ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಅವರ ತಾಯಿಯವರು ಅವ್ರನ್ನ ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿದೀನಿ ಅವರ ಬಗ್ಗೆ ತಾಯಿ ಬಗ್ಗೆ ಎಲ್ಲ ಮಾತಾಡಿರೋದು ವಿಡಿಯೋಸ್ ಎಲ್ಲ ನೋಡಿದೀನಿ ಡೆಫಿನೆಟ್ಲಿ ಅವರ ನಮ್ಮ ಅವರ ತಾಯಿಯವರು ಕಮಲಾ ಹ್ಯಾರಿಸ್ ಅವರ ಅವರು ಶ್ಯಾಮಲ ಅವರು ಅವ್ರನ್ನ ಬೆಳೆಸಿರೋ ರೀತಿ ನೋಡಿದರೆ ಯಾವ ಸ್ಥಿತಿನಲ್ಲಿ ಅವರು ಬಂದಿದ್ದಾರೆ ಕಷ್ಟಪಟ್ಟು ಮೇಲೆ ಜೀವನವನ್ನು ಸಹಿಸಿ ಈಗ ಆಮೇಲೆ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ ಹಾರ್ವರ್ಡ್ ಇಂದ ಪಾಸ್ ಮಾಡಿದ್ದಾರೆ ಡೆಫಿನೆಟ್ಲಿ ಈ ನಮ್ಮ ಭಾರತ ದೇಶಕ್ಕೂ ಪ್ಲಸ್ ಅಮೆರಿಕ ದೇಶಕ್ಕೂನು ಅವ್ರಿಂದ ಅದು ನಮ್ಮ ಹೆಮ್ಮೆಯ ಗೌರವ ಭಾರತಕ್ಕೆ ಮೊದಲೆಯ ಮೊದಲನೆಯ ವೈಸ್ ಪ್ರೆಸಿಡೆಂಟ್ ಅಂತ ಅಂದ್ರೆ ತುಂಬಾ ಲೈಕ್ ಅದ್ಭುತ ಅಂದ್ರೆ ಸಂತೋಷವಾದ ಸಮಾಚಾರ ಇದರಿಂದ ಆಗ್ಲಿ ಅಂತ ಕೇಳ್ಕೊತೀನಿ ಅವರೆಲ್ಲ ಒಳ್ಳೇದೇ ಮಾಡ್ಲಿ ಅಂತ ಹಾರೈಸ್ತೀನಿ ಒಬ್ಬ ಮಹಿಳೆ ಅದರಲ್ಲೂ ಕೂಡ ಪ್ರಪ್ರಥಮ ಮಹಿಳಾ ಉಪಾಧ್ಯಕ್ಷಿ ಕೂಡ ಅವರು ಆಗಿರುವಂತದ್ದು ಸೊ ಈ ರೀತಿನಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಳ್ಳೊಳ್ಳೆಯ ಯೋಜನೆಗಳನ್ನ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡುವಂತಹ ನಿರೀಕ್ಷೆ ಹೌದು ಹೌದು ನಾನು ಅನ್ಕೊಂಡಿರೋ ತರ ಅವರು ಮಹಿಳೆಯರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರಿದೆ ನನ್ನ ಪ್ರಕಾರ ಒಂದು ಈ ಜನಾಂಗದವ್ರಿಗೆ ಈ ತರ ಮಾಡ್ಬೇಕು ಅವ್ರಿಗೆ ಬೇರೆ ತರ ಮಾಡ್ಬೇಕು ಅನ್ನೋ ಭೇದ ಭಾವ ಇಲ್ಲದೆ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ತುಂಬಾನೇ ಇದೆ ಆ ಪ್ಲಸ್ ನನ್ಗೆ ತರ ಖುಷಿ ಏನಾಗತ್ತೆ ಅಂದ್ರೆ ಕಮಲ ಅಂದ್ರೆ ನಿಮಗೆ ಗೊತ್ತಾಗತ್ತಲ್ಲ ಕೆಸದ್ರಿಂದ ಬಂದ್ ಅಂತ ಮಹಿಳೆ ಸೊ ಸೇಮ್ ಅದೇ ತರ ಇವ್ರು ನಮ್ಗೆ ಆ ತರಾನೇ ಕಮಲದರ ತರನೇ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಲಿ ಅಂತ ಇನ್ನ ನಾಲ್ಕು ವರ್ಷ ಇಲ್ಲಾಂದ್ರೆ ಎಂಟು ವರ್ಷ ಅವರು ನಮ್ಮೆಲ್ಲ ನಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲಾ ಪಾಲಿಸಿಗಳನ್ನ ಅವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೋ ಅದನ್ನ ಮಾಡೋ ರೀತಿ ಆಗಿ ಅವ್ರಿಗೆ ನಮ್ಮ ಎಲ್ಲರೂ ಸಪೋರ್ಟ್ ಮಾಡೋಣ ಅಂತ ಕೇಳ್ತೀರಿ ಓಕೆ ಈಗ ಒಂದ್ ಒಂದಷ್ಟು ಕೆಲವೊಂದು ಅಂದ್ರೆ ನಾವು ಅಮೆರಿಕದ ಅಧ್ಯಕ್ಷ ಚುನಾವಣೆಯನ್ನ ಗಮನಿಸಿದ್ರೆ ಬಹಳ ಡಿಫ್ರೆಂಟ್ ಆಗಿರುವಂತಹ ಎಲೆಕ್ಷನ್ ಅನ್ನುವಂಥದ್ದು ಈಗ ಒಂದ್ ವೇಳೆ ಜನರ ಇಲ್ಲಿಂದ ಆಯ್ಕೆ ಆದ್ರೂ ಕೂಡ ರೆಪ್ರೆಸೆಂಟೇಟಿವ್ ಗಳು ಏನ್ ವೋಟ್ ಮಾಡ್ತಾರೆ ಅನ್ನುವಂಥದ್ದು ನಾವು ಹಿಂದಿನ ಎಲೆಕ್ಷನ್ ಕೂಡ ನಾವು ನೋಡಿದ್ವಿ ಹೈಯೆಸ್ಟ್ ವೋಟ್ ಗಳನ್ನ ಪಡ್ಕೊಂಡಿದ್ರು ಕೂಡ ಅಲ್ಲಿ ಆಗ್ಲಿಲ್ಲ ಆ ನಂತರ ಡೊನಾಲ್ಡ್ ಟ್ರಂಪ್ ಅವರೇ ವೋಟ್ ಕಡಿಮೆ ವೋಟ್ ಪಡ್ಕೊಂಡಿದ್ರು ಕೂಡ ಪರ್ಸೆಂಟೇಜ್ ವೈಸ್ ಹೇಳೋದಾದ್ರೆ ಅವರು ಆಯ್ಕೆ ಅಂತ ಸೊ ಈ ತರ ಇರುವಂತದ್ದು ಸೊ ಈ ಸಲೇನೋ ಆ ತರ ಆಗ್ಲಿಕ್ಕಿಲ್ವಲ್ಲ ಇಲ್ವಲ್ಲ ಅಂತ ಇಲ್ಲ ಈ ಸತಿ ನೀವು ನೋಡಿರೋ ಹಾಗೆ ಎಪ್ಪತ್ತ ಎಂಟು ಮಿಲಿಯನ್ ಓಟ್ಸ್ಟ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ನಮ್ಮ ಅಮೆರಿಕದ ಎಲೆಕ್ಷನ್ ಅಲ್ಲಿ ಹೈಯೆಸ್ಟ್ ವೋಟ್ ಬಂದಿರೋದು ಜೋ ಬೈಡನ್ ಮತ್ತೆ ಕಮಲಾ ಹ್ಯಾರಿಸ್ ಅವರ ಪಕ್ಷಕ್ಕೆ ಸೊ ಇದೇ ತೋರ್ಸತ್ತೆ ಜನಗಳಿಗೆ ಅವರಿಗೆ ಹೊಸ ಬದಲಾವಣೆ ಬೇಕು ಹೊಸ ಅಧ್ಯಕ್ಷರು ಬೇಕು ಹೊಸ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸಕ್ತಿಯಿಂದ ಎಲ್ಲರೂ ಹೋಗಿ ಇದು ಒಂದು ಫಸ್ಟ್ ಟೈಮ್ ಇಷ್ಟು ಇಷ್ಟು ಜಾಸ್ತಿ ಓಟ್ಗಳನ್ನು ಮಾಡಿರೋ ಜನಗಳು ಜಾಸ್ತಿ ಇಷ್ಟು ಓಟ್ ಯಾವತ್ತೂ ಮಾಡಿರೋ ತುಂಬಾನೇ ಜಾಸ್ತಿ ಅಂದ್ರೆ ಹೈಯೆಸ್ಟ್ ಓಟ್ಸ್ ಎವರ್ ಅಂತಾರಲ್ಲ ಇದೇ ಫಸ್ಟ್ ಟೈಮ್ ಆಗಿರೋದ್ ಆತರ ಇದರಿಂದ ಡೆಫಿನೆಟ್ಲಿ ನಮ್ಗೆ ಅನ್ಸೋದೇನು ಅಂದ್ರೆ ಜನಗಳಿಗೆ ಎಲ್ಲಾರು ಹೋಗಿ ಆ ಅಧ್ಯಕ್ಷರು ಈ ಸತಿ ನಮ್ಗೆ ಬೇರೆ ಬೇಕು ಈ ಕರೆ ಕರೆ ಈ ಕರೆ ಇವಾಗ ಇರುವ ಅಧ್ಯಕ್ಷರಿಗಿಂತ ಮುಂದೆ ನಮ್ಮ ಜೋ ಬೈಡನ್ ಕಮಲಾ ಹ್ಯಾರಿಸ್ ಅವರು ಬೇಕು ಅಂತ ಜನಗಳು ಹೋಗಿ ಉತ್ಸಾಹದಿಂದ ವೋಟ್ ಮಾಡಿ ಗೆಲ್ಸಿದ್ದಾರೆ ಇದು ಇವಾಗ ಇನ್ನ ನಾವು ಕಾದು ನೋಡಬೇಕು ಮುಂದೆ ಹೇಗೆ ನಮ್ಮ ಅಹ್ ಜೋ ಬೈಡನ್ ಅವರು ಕಮಲಾ ಹ್ಯಾರಿಸ್ ಅವರು ತಮ್ಮ ಪಾಲಿಸಿಗಳು ಏನು ಮಾಡ್ತೀವಿ ಅಂತ ಹೇಳಿದಾರೋ ಈ ದೇಶಕ್ಕೆ ಮತ್ತೆ ಭಾರತ ದೇಶಕ್ಕೆ ಮತ್ತೆ ಪ್ರಪಂಚದಲ್ಲ ಎಲ್ಲಾ ಜನಗ ಎಲ್ಲಾ ದೇಶಗಳಿಗೂ ಹೊಂದಾಣಿಕೆ ಮಾಡಿ ನಮ್ಮ ಪ್ರಪ ನಾವೆಲ್ಲರೂ ಸಂತೋಷವಾಗಿ ಆ ಏನು ತೊಂದರೆ ಇಲ್ಲದೆ ಇರೋ ತರ ನೋಡ್ಕೋತಾರೆ ಅನ್ನೋ ಆಶಾ ಇದೆ ಅಂತ ಒಂದು ಕುತೂಹಲ ಇದೆ ಯಾಕಂದ್ರೆ ಪ್ರತಿ ಬಾರಿಗಳು ಒಬ್ಬೊಬ್ರು ಮಾತನಾಡುವಾಗ ಹೇಳ್ತಾ ಇರ್ತಾರೆ ಅಂದ್ರೆ ಈಗ ಪ್ರತಿ ಈಗ ಭಾರತಕ್ಕೂ ಕೂಡ ಬಂದ್ರು ಡೊನಾಲ್ಡ್ ಟ್ರಂಪ್ ಅವರು ಬಂದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕರೆಯನ್ನ ಕೊಟ್ರು ಬಟ್ ಅದ್ ಯಾವ್ದು ವರ್ಕ್ಔಟ್ ಆಗಿಲ್ಲ ಅಂತ ಅನ್ಸುತ್ತಾ ಹೇಗೆ ಭಾರತೀಯರಿಗೆ ಅಲ್ಲಿ ಅನಿವಾಸಿ ಭಾರತೀಯರಿಗೆ ಅಂತ ಹಾಗೇನಿಲ್ಲ ಜನಗಳಿಗೆ ಬದಲಾವಣೆ ಬೇಕಿತ್ತು ಏನ್ ಯಾವ ಫ್ಯಾಕ್ಟರ್ ಜನರಿಗೆ ಅಲ್ಲಿ ಬದಲಾವಣೆ ತರುವಂತಹ ಮಾಡ್ತು ಅಂತ ಹೇಳಿ ಅಧ್ಯಕ್ಷ ಸ್ಥಾನವನ್ನ ನನಗೆ ನನ್ನ ಪ್ರಕಾರ ನಾನು ಗೊತ್ತಿರುವ ಹಾಗೆ ನಮ್ಮ ನಮ್ಮ ದೇಶದವರಿಗೆ ಇಲ್ಲಿಗೆ ಕೆಲಸ ಮಾಡೋದಕ್ಕೆ ಬರೋದಕ್ಕೆ ಅಡಚಣೆಗಳು ಹೌದು ಬರೀ ಇಲ್ಲಿ ಇರೋರ್ಗೆ ಕೊಡ್ಬೇಕು ಭಾರತದವರು ಒಳಗಡೆ ಬರೋದ್ ಬೇಡ ಬೇರೆ ದೇಶದವ್ರು ಒಳಗಡೆ ಬರೋದು ಬೇಡ ಸೊ ಪ್ಲಸ್ ಮೊನ್ನೆ ರೀಸೆಂಟ್ ಆಗಿ ಗಲಭೆಗಳೆಲ್ಲ ಆಯ್ತು ನಾನು ನಿಮ್ಗೆಲ್ಲಾ ಗೊತ್ತಾಯ್ತು ಜನ ಆ ಗಲಭೆಗಳೆಲ್ಲ ಕಾರಣ ನೋಡಿ ಜನಗಳಿಗೆ ನಾವು ಹಿಂದುಳಿದವರು ಇವರು ಕರಿಯೋರು ಬಳಿಯವರು ಆತರ ಏನು ಭೇದ ಭಾವ ಇರಬಾರದು ಆ ಭೇದ ಭಾವಗಳನ್ನ ಸ್ವಲ್ಪ ಕಾಣಿಸಿಕೊಂಡು ಜನಗಳ ನನ್ನ ಪ್ರಕಾರ ಅದು ಯಾರಿಗೂ ಇಷ್ಟ ಆಗಲ್ಲ ಯಾವ ಜನಗಳಿಗೂ ಒಬ್ಬರನ್ನ ಹೀಳಿಗೆ ನೋಡ್ಕೊಳ್ಳುವುದು ಇಷ್ಟ ಇಲ್ಲ ಸೊ ಅದೆಲ್ಲ ಮೋಸ್ಟ್ಲಿ ಕಾರಣಗಳಾಗಿದೆ ಥ್ಯಾಂಕ್ ಯು ಮಚ್ ಅಂತನೂ ಅವರ ನ್ಯೂಸ್ ಏಟೀನ್ ಜೊತೆ ನಿಮ್ಮ ಅಭಿಪ್ರಾಯ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಎಸ್ ಜೋ ಬೈಡನ್ ಅವರು ಆಲ್ರೆಡಿ ಈಗಾಗಲೇ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಆದರೆ ಇಲ್ಲಿಗೆ ಮುಗ್ದಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಸಾಕಷ್ಟು ಇನ್ನೂ ಕೂಡ ಹಂತಗಳಿದೆ ಅಲ್ಲಿ ಹಾಗಾಗಿ ಯಾವ ರೀತಿಯಾಗಿ ಈ ಒಂದು ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಾಗಿ ನೀವು ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ಅದರ ವಿಶ್ಲೇಷಣೆ ಕೂಡ ನಿಮಗೆ ಸಿಗುತ್ತೆ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದಮೇಲೆ ಇನ್ನಷ್ಟು ಅಪ್ಡೇಟ್ಸ್